ವಿದ್ಯಾರ್ಥಿಗಳಿಗೆ ವಿಜ್ಞಾನ ಮತ್ತು ಗಣಿತ ಕಬ್ಬಿಣದ ಕಡಲೆ ಎಂಬ ಮನೋಭಾವ ಇದೆ. ಆದರೆ ಸರಿಯಾಗಿ ಕಲಿಸುವವರಿದ್ದರೆ ಮಕ್ಕಳಿಗೂ ಗಣಿತ ವಿಜ್ಞಾನ ಅತಿ ಸುಲಭ ಹಾಗೂ ಆಸಕ್ತಿದಾಯಕ ಎಂಬುದನ್ನು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಜಟ್ಟಗಿ ತಾಂಡಾ ಶಾಲೆಯ ಶಿಕ್ಷಕ ಬಸವರಾಜ ಲಮಾಣಿ ನಿರೂಪಿಸಿದ್ದಾರೆ. ಈ ಕುರಿತು ಒಂದು ವರದಿ. ಅದು ಹಳ್ಳಿಯೇ ಆಗಿರಲಿ ದಿಲ್ಲಿಯೇ ಆಗಿರಲಿ, ಕಲಿಸುವವರಿಗೆ ಆಸಕ್ತಿ ಇದ್ದರೆ ಕಲಿಯುವವರಿಗೂ ಆಸಕ್ತಿ ಇರುತ್ತದೆ. ಅದರಲ್ಲೂ ಹೊಸತನದೊಂದಿಗೆ ಕಲಿಸಿದರಂತೂ ಮಕ್ಕಳಿಗೆ ಹೆಚ್ಚು ಪ್ರಿಯವಾಗುತ್ತದೆ. ಆಡುತ್ತಾ ನಲಿಯುತ್ತಾ ಕಲಿತರೆ ಮರೆಯದೆ ಮನದಲ್ಲಿ ಅಚ್ಚೊತ್ತುತ್ತದೆ. ಇದನ್ನು ಮನಗಂಡು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಜಟ್ಟಗಿ ತಾಂಡಾದ ಶಿಕ್ಷಕ ಬಸವರಾಜ ಲಮಾಣಿ ಮಕ್ಕಳ ಜೊತೆಗೂಡಿ ವಿವಿಧ ಕಲಿಕಾ ಸಾಮಗ್ರಿ ರಚಿಸಿ ಮಕ್ಕಳಲ್ಲಿ ಆಸಕ್ತಿ ಕೆರಳಿಸಿ ಪಾಠ ಕಲಿಸುತ್ತಿದ್ದು ಇದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಬೇಕಾಗಿರುವಂತಹ ಮಕ್ಕಳಿಗೆ ವಿಶೇಷ ರೀತಿಯಿಂದ ಏನು ಚಟುವಟಿಕೆಗಳನ್ನು ಮಾಡಬೇಕಾಗಿದ್ದು ಆ ಚಟುವಟಿಕೆಗಳನ್ನು ನಾನು ಲೋ ಕಾಸ್ಟ್ ಮತ್ತು ಲೋ ಕಾಸ್ಟಲ್ಲಿ ಸಾಕಷ್ಟು ಟೀಚಿಂಗ್ ಏಡ್ಗಳನ್ನು ಮಾಡಿ ಪ್ರತಿಯೊಂದು ವಿಷಯವನ್ನು ನಾನು ಚಟುವಟಿಕೆ ಮೂಲಕವೇ ಹೇಳ್ಕೊಡ್ಬೇಕು ಅನ್ನುವಂಥ ಒಂದು ತುಡಿತದಿಂದ ಮಕ್ಕಳಿಗೆ ಪ್ರತಿಯೊಂದು ವಿಜ್ಞಾನದ ಚಟುವಟಿಕೆಗಳನ್ನು ಅವರೇ ಭಾಗವಹಿಸಿ ಮಕ್ಕಳೇ ಮಾಡುವ ರೀತಿಯಲ್ಲಿ ಮಾಡುವಂಥದ್ದು. ಇದು ಒಂದು ಲಂಬಾಣಿಗಳ ತಾಂಡಾದಲ್ಲಿರುವ ಸರ್ಕಾರಿ ಶಾಲೆ. ಸಣ್ಣ ತಾಂಡಾದ ಸಣ್ಣ ಶಾಲೆಗೆ ಬಂದಿರುವ ಈ ಶಿಕ್ಷಕರು ದೊಡ್ಡ ಹೆಸರು ಮಾಡಿದ್ದಾರೆ. ಮಕ್ಕಳಿಂದಲೇ ನಾನಾ ಬಗೆಯ ಸರಳ ಪ್ರಯೋಗಗಳನ್ನು ಮಾಡಿಸಿ ವಿಜ್ಞಾನವನ್ನು ಮನದಟ್ಟು ಮಾಡಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಕೂಡುವುದು, ಕಳೆಯುವುದು, ಗುಣಿಸಿ ಭಾಗಿಸುವುದನ್ನು ಸಹ ಚಟುವಟಿಕೆಗಳ ಮೂಲಕ ಕಲಿಸುವ ಕಾರಣ ಮಕ್ಕಳಿಗೆ ಗಣಿತದ ಬಗ್ಗೆ ಇದ್ದ ಭಯ ನಿವಾರಣೆಯಾಗಿ ಆಸಕ್ತಿ ಮೂಡಿದೆ. ಕಲಿಕೆಯ ಪ್ರಮಾಣವೂ ಹೆಚ್ಚಿದೆ. 3, 10 ಮತ್ತು ಬಿಡಿ 10,000 ಸಂಖ್ಯೆಗಳನ್ನು ನೀವು ಇದರಲ್ಲಿ ಹೇಳಬಹುದು. ಹೇಳ್ತಿರಲ್ಲ, ಏನೋ ಇಲ್ಲಿ ಸಂಖ್ಯೆಗಳನ್ನ ಬರಿದೇ ಇದ್ರು ನಾವು ಈ ಸ್ಟಿಕರ್ ಗಳ ಮೂಲಕ ನಾವು ಈ ಸಂಖ್ಯೆಗಳನ್ನ ಓದಲಿಕ್ಕೆ ತುಂಬಾ ಅನುಕೂಲವಾಗಿರುವಂತಹ ಒಂದು ಶಾಲೆ. ಸುಮಾರು 60 ವಿದ್ಯಾರ್ಥಿಗಳಿಗೆ ಈ ಶಾಲೆಯಲ್ಲಿ ಪ್ರಾಯೋಗಿಕವಾಗಿ ಮತ್ತು ತಾವೇ ತಯಾರಿಸಿದ ಕಲಿಕಾ ಸಾಮಗ್ರಿಗಳ ಚಟುವಟಿಕೆಯೊಂದಿಗೆ ಮಕ್ಕಳು ಕಲಿಯುತ್ತಿರುವ ಕಾರಣ ಓದಿನಲ್ಲಿ ಮುಂದಿದ್ದಾರೆ. ಬಸವರಾಜ ಲಮಾಣಿ ಈ ಶಾಲೆಗೆ ಶಿಕ್ಷಕರಾಗಿ ವರ್ಗವಾಗಿ ಬಂದ ಬಳಿಕ ಪ್ರತಿ ಮಗುವಿನ ಬೌದ್ಧಿಕ ವಿಕಾಸಕ್ಕೆ ಒತ್ತು ನೀಡಿದ್ದಾರೆ. ಮಕ್ಕಳನ್ನು ತೊಡಗಿಸಿಕೊಂಡು ತ್ಯಾಜ್ಯ ವಸ್ತುಗಳಿಂದ ವಿಜ್ಞಾನ ಮತ್ತು ಗಣಿತ ಕಲಿಕೆಗೆ ಅಗತ್ಯವಾದ ಸಾಮಗ್ರಿ ಮಾಡಿಸುತ್ತಾರೆ. ಜೊತೆಗೆ ಒಣಗಿದ ಎಲೆಗಳಿಂದ ಪ್ರಾಣಿ ಪಕ್ಷಿಗಳ ಚಿತ್ರವನ್ನೂ ರಚಿಸುವ ಕಲೆಯನ್ನೂ ಕಲಿಸುತ್ತಿದ್ದಾರೆ. ಇದು ಸಹಜವಾಗಿಯೇ ಮಕ್ಕಳಲ್ಲಿ ಆಸಕ್ತಿ ಮೂಡಿಸುತ್ತಿದೆ. ಮಗು ಅದನ್ನು ತೆಗೆದುಕೊಂಡು ಅವರು ಸ್ವತಃ ತಮ್ಮ ಅನುಭವವನ್ನು ಪಡ್ಕೊಳ್ಳೋದ್ರಿಂದ ಆ ವಿಷಯವನ್ನ ಅವರು ಬಹಳ ದಿನದವರೆಗೂ ನೆನಪಿನಲ್ಲಿ ಉಟ್ಕೊಳ್ತಾರೆ. ಶಾಲೆಯಲ್ಲಿ ವಿಜ್ಞಾನ ಸಂಘ ರಚಿಸಿ ಮಕ್ಕಳು ಸಕ್ರಿಯವಾಗಿ ಪಾಲ್ಗೊಂಡು ವಿಜ್ಞಾನ ಪ್ರಯೋಗಗಳಲ್ಲಿ ತೊಡಗುವಂತೆ ಮಾಡಿದ್ದಾರೆ. ಸರಳ ಪ್ರಯೋಗಗಳ ವಿಡಿಯೋ ಪ್ರಾತ್ಯಕ್ಷಿಕೆ ಮೂಲಕವೂ ಮಕ್ಕಳಿಗೆ ಕಲಿಸುತ್ತಾರೆ. ಮಕ್ಕಳ ಸುಪ್ತ ಪ್ರತಿಭೆಯ ಪ್ರಕಾಶಕ್ಕೂ ವೇದಿಕೆ ಕಲ್ಪಿಸಿದ್ದಾರೆ. ಈ ಬಗ್ಗೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ವಿಜ್ಞಾನ ಮತ್ತು ಗಣಿತ ಬಹಳ ಕಠಿಣವಾದಂಥ ವಿಷಯ. ಅಂಥ ವಿಷಯದಲ್ಲಿ ಮಕ್ಕಳೊಂದಿಗೆ ಬೆರೆತು ಮಕ್ಕಳಿಗೆ ಮಕ್ಕಳ ಲೆವೆಲ್ನಲ್ಲಿ ಹೊಂದಾಣಿಕೆಯಾಗಿ ಪಾಠವನ್ನು ಬೋಧಿಸುತ್ತಾರೆ. ಕಲಿಕಾ ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಪಾಠ ಮಾಡುತ್ತಿರುವುದನ್ನು ನೋಡಿದರೆ ನಮಗೆ ತುಂಬ ಖುಷಿ ಆಗಿರುವಂಥ ವಿಷಯವಾಗಿರುತ್ತದೆ. ಎಲ್ಲ ಸರ್ಗಳು ಎಲ್ಲರೂ ಚಲೋನೇ ಇದು ಮಾಡಕತ್ತಾರೆ. ನೀರಿಂದ ಎಲ್ಲ ವ್ಯವಸ್ಥೆ ಅದಾವೆ, ಮತ್ತು ಹುಡುಗರಿಗೆ ಊಟದ ಎಲ್ಲ ವ್ಯವಸ್ಥೆ ಅದಾವೆ. ಶಾಲೆಯ ಸಹ ಶಿಕ್ಷಕರು ಕೂಡ ಗುಣಕ್ಕೆ ಮತ್ಸರವಿಲ್ಲ ಎಂಬಂತೆ ತಮ್ಮ ಸಹೋದ್ಯೋಗಿಯ ಕಲಿಸುವ ವಿಧಾನದ ಬಗ್ಗೆ ಹೀಗೆ ಹೇಳುತ್ತಾರೆ. ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಮತ್ತು ಹಲವಾರು ಪ್ರಯೋಗವನ್ನು ಮಾಡುತ್ತಿದ್ದಾರೆ ಮತ್ತು ಕಠಿಣವಾದಂಥ ವಿಷಯವನ್ನು ಅವರು ಚೆನ್ನಾಗಿ ಅರ್ಥಿಕೊಂಡು ಬೋಧನೆಯನ್ನು ಮಾಡುತ್ತಿದ್ದಾರೆ. ಬಸವರಾಜ್ ಅವರು ಶಾಲೆಗೆ ಆರ್ಥಿಕ ಹೊರೆ ಆಗದಂತೆ ಅನುಪಯುಕ್ತ ವಸ್ತುಗಳಿಂದ ಕಲಿಕಾ ಸಾಮಗ್ರಿ ರಚಿಸಿ ಚಟುವಟಿಕೆ ಮೂಲಕ ಮಕ್ಕಳಿಗೆ ಕಲಿಸುತ್ತಿದ್ದಾರೆ ಎನ್ನುತ್ತಾರೆ ಶಾಲೆಯ ಮುಖ್ಯ ಶಿಕ್ಷಕ ನಾಯ್ಕೋಡಿ.